हाय हेलो एल्ला राज्य सरकारी नौकरी नमस्कार इवत्तिन वीडियोदल्ली ओंदु प्रमुखवागिरुवंत अपडेट बर्ता इदे तुंबाने इंपार्टेंट अपडेट अंत हेळबहुदु कर्नाटक राज्य सरकारी नौकररिगे ಹೊಸದಾಗಿ ನೇಮಕವಾಗಿರುವಂತ ಬಿಜೆಪಿ ಸರ್ಕಾರ ಏನು ಹೋದ ಮೇಲೆ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಅಂಡ್ ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೊಟ್ಟ ಮೊದಲನೇ ಬಾರಿಗೆ 7ನೇ ವೇತನ ಆಯೋಗದ ಮೇಲೆ ತಮ್ಮ ಅಧಿಕೃತವಾಗಿರುವಂತ ಹೇಳಿಕೆಯನ್ನ ಇವತ್ತಿನ ದಿನ ವಿಧಾನಸಭೆಯಲ್ಲಿ ನೀಡಿದರು ಸೋ ಏನು ಹೇಳಿಕೆಯನ್ನ ನೀಡಿದ್ದಾರೆ ಏನು ಅವರ ನಿಲುವಿದೆ 7ನೇ ವೇತನ ಆಯೋಗದ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ನ ಇವತ್ತಿನ ಒಂದು ವಿಡಿಯೋದಲ್ಲಿ ವಿತ್ ಪ್ರೂಫ್ ನಾವು ನೋಡೋಣ ಸೋ ಹಾಗಾಗಿ ತಪ್ಪದೇ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನು ಹೇಳಿದ್ದಾರೆ ಏನು ಕಾಂಗ್ರೆಸ್ ಸರ್ಕಾರ ತುಂಬಾನೇ ಏನು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಸರ್ಕಾರಿ ನೌಕರರು ಯಾವ ರೀತಿಯಾದಂತ ಹೇಳಿಕೆಗಳನ್ನು ನೀಡ್ತಾ ಇದೆ ಯಾವಾಗಿಂದ ಅದು ಸಂಪೂರ್ಣವಾಗಿ ಸರ್ಕಾರಿ ನೌಕರಿಗೆ ಸಿಗಲಿದೆ ಯಾವ ರೀತಿಯಾದಂತ ಫಿಟ್ಮೆಂಟ್ ಗಳನ್ನು ನೀಡಲಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಆಫೀಷಿಯಲ್ ಚುಕ್ಕೆ ಗುರುತಿನ ಸಂಖ್ಯೆ 217 ಕ್ಕೆ ಉತ್ತರಿಸಿರುವಂತ ಸಿಎಂ ಸಿದ್ದರಾಮಯ್ಯನವರು ತುಂಬಾನೇ ಒಳ್ಳೆಯ ಒಂದು ಸಂಗತಿಯನ್ನು ತಿಳಿಸಿದ್ದಾರೆ ಸೋ ಅದಕ್ಕಿಂತ ಮುಂಚೆ ಈ ಒಂದು ವಿಷಯವನ್ನ ಕಂಪ್ಲೀಟ್ ಆಗಿ ನೋಡೋಕ್ಕಿಂತ ಮುಂಚೆ ಇನ್ನೂ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ತುಂಬಾ ದಿನಗಳಿಂದ ನಾವು ಒಳ್ಳೆಯ ಒಂದು ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ ಸೋ ಹಾಗಾಗಿ ನಿಮಗೂ ಕೂಡ ಇನ್ ಫ್ಯೂಚರ್ ಕೊಡ್ತಾ ಇರ್ತೀವಿ ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ರೈಟ್ ಸೋ ಈ ಒಂದು ಅಫೀಷಿಯಲ್ ಡಾಕ್ಯುಮೆಂಟ್ ಅನ್ನು ನೀವು ನೋಡ್ತಾ ಇರುವಂತದ್ದು ಕರ್ನಾಟಕ ವಿಧಾನ ಪರಿಷತ್ತು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 217 ಸದಸ್ಯರ ಹೆಸರು ವೈ ಎ ನಾರಾಯಣಸ್ವಾಮಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರುವಂಥವರು ಶಿಕ್ಷಕರ ಕ್ಷೇತ್ರದವರು ಉತ್ತರಿಸಬೇಕಾದ ದಿನಾಂಕ ನೋಡ್ತಿದ್ದೀರಾ 6/7/2023 ಅಂದರೆ ನಿನ್ನೆ ತಾನೇ ಉತ್ತರಿಸಬೇಕಾದ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ದಟ್ ಈಸ್ ಸಿದ್ದರಾಮಯ್ಯನವರು ಸೊ ಇನ್ನು ಮುಂದೆ ನೆಕ್ಸ್ಟ್ ಪ್ರಶ್ನೆ ಮತ್ತು ಅದಕ್ಕೆ ತಕ್ಕಂಥ ಯಾವ ಅಫೀಷಿಯಲ್ ಉತ್ತರವನ್ನು ಕೊಟ್ಟಿದ್ದಾರೆ ನೋಡೋಣ ಸೊ ಮೊಟ್ಟ ಮೊದಲನೇ ಒಂದು ಪ್ರಶ್ನೆ ನೀವು ನೋಡೋದಾದರೆ ಪ್ರಸ್ತುತ ರಾಜ್ಯ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗವನ್ನು ನೀಡಲಾಗಿದೆ ಮತ್ತು ಯಾವಾಗ ನೀಡಲಾಗಿದೆ ವಿವರಗಳನ್ನು ನೀಡಿ ಅಂತ ಹೇಳಿದ್ದಾರೆ ಅದಕ್ಕೆ ಉತ್ತರ ಏನು ಕೊಡ್ತಾರೆ 6ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ಸರ್ಕಾರಿ ನೌಕರರ ವೇತನ ಭತ್ಯೆ ಮತ್ತು ಪಿಂಚಣಿಯನ್ನು ದಿನಾಂಕ 1/7/2017 ಜಾರಿಗೆ ಬರುವಂತೆ ಪರಿಶೀಲಿಸಲಾಗಿರುತ್ತದೆ ಅಂತ ಸೊ ಬೇಸಿಕಲಿ ಸದ್ಯಕ್ಕೆ ಕರ್ನಾಟಕ ಸರ್ಕಾರಿ ನೌಕರಿಗೆ ನಡೀತಾ ಇರುವಂಥದ್ದು 6ನೇ ವೇತನ ಆಯೋಗ ಅದು 2017 ಬಂದಿದೆ 2016 ಇನ್ಫ್ಯಾಕ್ಟ್ ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೆಳಗಡೆ ಇದೆ ಓಕೆ ಸೊ ಎಷ್ಟು ವರ್ಷಗಳಿಗೊಮ್ಮೆ ವೇತನ ಆಯೋಗವನ್ನು ರಚಿಸಲಾಗುವುದು ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರವು ಸಾಂಪ್ರದಾಯಿಕವಾಗಿ ಕೇಂದ್ರ ವೇತನ ಆಯೋಗಗಳ ಶಿಫಾರಸು ಹಾಗೂ ಅಂದರೆ ಇವೆರಡು ಪ್ರಶ್ನೆಗಳಿಗೆ ಒಂದೇ ಉತ್ತರ ನೆಕ್ಸ್ಟ್ ಏನು ಕೇಳ್ತಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರ ನಡುವೆ ವೇತನ ತಾರತಮ್ಯ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಬಂದಿದ್ದಲ್ಲಿ ಎಷ್ಟು ಪ್ರಮಾಣದ ತಾರತಮ್ಯ ಇದೆ ವಿವರಗಳನ್ನು ನೀಡಬೇಕು ಅಂತ ಕೇಳ್ತಾರೆ ಸೊ ಇದಕ್ಕೆ ಒಂದು ಕಾಮನ್ ಆಗಿರುವಂಥ ಉತ್ತರ ಏನು ಹೇಳ್ತಾರೆ ರಾಜ್ಯ ಸರ್ಕಾರವು ಸಾಂಪ್ರದಾಯಿಕವಾಗಿ ಕೇಂದ್ರ ವೇತನ ಆಯೋಗಗಳ ಶಿಫಾರಸು ಹಾಗೂ ಕೇಂದ್ರ ವೇತನ ಪರಿಷ್ಕರಣೆಯ ಅವಧಿಯನ್ನು ಅನುಸರಿಸದೆ ತನ್ನದೇ ಆದ ವೇತನ ಆಯೋಗ ಅಥವಾ ವೇತನ ಸಮಿತಿಯ ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರಿ ನೌಕರರ ವೇತನ ತುಟ್ಟಿ ಭತ್ಯೆ ಹಾಗೂ ಮನೆ ಬಾಡಿಗೆ ಭತ್ಯೆಗಳು ಸೇರಿದಂತೆ ಇತರ ಭತ್ಯೆಗಳನ್ನು ಕಾಲದಿಂದ ಕಾಲಕ್ಕೆ ಪರಿಷ್ಕರಿಸಿಕೊಂಡು ಬಂದಿರುತ್ತದೆ ಇದು ಸರ್ಕಾರದ ನೀತಿಯಾಗಿರುತ್ತದೆ ಅಂತ ಹೇಳ್ತಾರೆ ಸೊ ಬೇಸಿಕಲಿ ಪ್ರಶ್ನೆ ಏನಿದೆ ಇಲ್ಲಿ ಎಷ್ಟು ವರ್ಷಗಳಿಗೊಮ್ಮೆ ವೇತನವನ್ನು ಪರಿಷ್ಕರಣೆ ಮಾಡಲಾಗುತ್ತೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಲಿಸಿದರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ಕಡಿಮೆ ಸಂಬಳ ಸಿಗುತ್ತೆ ಅಥವಾ ಡಿಫರೆನ್ಸ್ ಇದೆ ಆ ಒಂದು ಡಿಫರೆನ್ಸ್ ಎಷ್ಟಿದೆ ಅಂತ ಕೂಡ ಕೇಳಿದ್ದಾರೆ ಅದಕ್ಕೆ ಇವರು ಹೇಳ್ತಾ ಇರುವಂಥದ್ದು ನಾವು ಕೇಂದ್ರವನ್ನು ಬ್ಲೈಂಡ್ ಆಗಿ ಫಾಲೋ ಮಾಡುವುದಿಲ್ಲ ಕೇಂದ್ರ ಸರ್ಕಾರವನ್ನು ಬಿಟ್ಟು ನಾವು ರಾಜ್ಯ ಸರ್ಕಾರ ತನ್ನದೇ ಒಂದು ಆದ ಒಂದು ಸಿಸ್ಟಮ್ ಇದೆ ತನ್ನದೇ ಆದಂಥ ಒಂದು ಪ್ರಣಾಳಿಕೆ ಇದೆ ಅದರ ಮುಖಾಂತರವೇ ನಾವು ವೇತನವನ್ನು ಪರಿಷ್ಕರಣೆ ಮಾಡ್ತೀವಿ ಅದೇ ಒಂದು ನೀತಿಯಾಗಿದೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ನೋಡೋಣ ಕೇಂದ್ರ ಸರ್ಕಾರದ ನಿಯಮಗಳು ಮತ್ತು ಕೇಂದ್ರ ವೇತನ ಆಯೋಗಗಳ ಶಿಫಾರಸುಗಳು ರಾಜ್ಯ ಸರ್ಕಾರದ ನೌಕರರಿಗೆ ಅನ್ವಯಿಸುವುದಿಲ್ಲ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಹುದ್ದೆಯ ಸ್ವರೂಪ ಸೇವಾ ನಿಬಂಧನೆಗಳು ಇತ್ಯಾದಿ ಅಂಶಗಳು ರಾಜ್ಯ ಸರ್ಕಾರದ ಹುದ್ದೆಗಳ ಸ್ವರೂಪ ಮತ್ತು ಸೇವಾ ನಿಬಂಧನೆಗಳು ಪರಸ್ಪರ ವಿಭಿನ್ನವಾಗಿದ್ದು ಒಂದನ್ನೊಂದು ಹೋಲಿಕೆ ಮಾಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಸೊ ಕೇಂದ್ರ ಸರ್ಕಾರನೇ ಬೇರೆ ರಾಜ್ಯ ಸರ್ಕಾರನೇ ಬೇರೆ ಅನ್ನೋ ಒಂದು ಲೆಕ್ಕದಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಅದನ್ನು ಹೇಳ್ತಾ ಇದ್ದಾರೆ ಆಲ್ ರೈಟ್ ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ವೇತನ ಮತ್ತು ಭತ್ಯೆಗಳನ್ನು ಪರಿಷ್ಕರಿಸಲು 7ನೇ ವೇತನ ಆಯೋಗವನ್ನು ರಚಿಸಿದ್ದು ಯಾವಾಗ ವಿವರಗಳ ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಇವರು ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆ ಕುರಿತಂತೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಪರಿಶೀಲಿಸಲು ದಿನಾಂಕ 19/11/2022 ಸರ್ಕಾರಿ ಆದೇಶ ಸಂಖ್ಯೆ RP 2022 ತ್ರಿಸದಸ್ಯರ 7ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿ ಆದೇಶಿಸಲಾಗಿರುತ್ತದೆ ಸೊ ಇದು ಬೇಸಿಕಲಿ ಸಿಎಂ ಬೊಮ್ಮಾಯಿ ಅವರಿದ್ದಾಗಲೇ ಈ ಒಂದು ಸಮಿತಿಯನ್ನು ರಚನೆ ಮಾಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದನ್ನೆಲ್ಲಿ ಹೇಳಿದ್ದಾರೆ ಸೊ ನೆಕ್ಸ್ಟ್ ನೋಡೋಣ ಪ್ರಶ್ನೆ
ಈಗಾಗಲೇ ಸರ್ಕಾರ ಮೇಲ್ಕಂಡ 7ನೇ ವೇತನ ಆಯೋಗದ ವರದಿಯ ವಿಳಂಬಕ್ಕೆ ನಾಗರಿಕರೇ ನೀಡುತ್ತಿರುವ ಮಧ್ಯಂತರ ಪರಿಹಾರ ಎಷ್ಟು, ಎಷ್ಟು ಜನ ನೌಕರಿಗೆ ಈ ಸೌಲಭ್ಯ ನೀಡಲಾಗುತ್ತಿದೆ ಅಂತ ಕೇಳ್ತಾರೆ. ಸೊ ಬೇಸಿಕಲಿ ಮಧ್ಯಂತರ ವರದಿ ಮಧ್ಯಂತರ ಪರಿಹಾರ ನೀಡಲಾಗಿದೆ, ನಮಗೆಲ್ಲರಿಗೂ ಗೊತ್ತು ಇಂಟ್ರೀಮ್ ರಿಲೀಫು. ಸೊ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆ IA-7 SRP 2023 ದಿನಾಂಕ 1/3/2023 ಆದೇಶದಲ್ಲಿ ದಿನಾಂಕ 1/4/2023 ಜಾರಿಗೆ ಬರುವಂತೆ ಮೂಲ ವೇತನದ ಶೇಕಡ 17% ಮಧ್ಯಂತರ ಪರಿಹಾರವನ್ನು ಮಂಜೂರು ಮಾಡಲಾಗಿದೆ. ಅದರಂತೆ ರಾಜ್ಯ ಸರ್ಕಾರದ ವೇತನ ಶ್ರೇಣಿಯಲ್ಲಿರುವ ಸಮಸ್ತ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ವೇತನದಾರರು ಮಧ್ಯಂತರ ಪರಿಹಾರ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಹೇಳ್ತಾರೆ. ಸೊ ಇದು ಎಲ್ಲರೂ ಕೂಡ ನೀಡಿದ್ದಾರೆ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಕೇಳ್ತಾರೆ, ಸರ್ಕಾರ 7ನೇ ವೇತನ ಆಯೋಗದ ವರದಿಯನ್ನು ಯಾವ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುತ್ತಿದೆ? ಸೊ ಇದು ಇಂಪಾರ್ಟೆಂಟು. ಯಾವಾಗ 7ನೇ ವೇತನ ಆಯೋಗ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಕೇಳ್ತಿದ್ದಾರೆ. ಸೊ ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆ ವಿಷಯವು ಸರ್ಕಾರದ ನೀತಿ ನಿರ್ಣಯಕ್ಕೆ ಸಂಬಂಧಿಸಿದ ವಿಷಯವಾಗಿರುತ್ತದೆ. ಆದ್ದರಿಂದ 7ನೇ ರಾಜ್ಯ ವೇತನ ಆಯೋಗವು ಸಲ್ಲಿಸಬಹುದಾದ ಶಿಫಾರಸುಗಳನ್ನು ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಬೆಳಕಿನಲ್ಲಿ ಪರಿಶೀಲಿಸಿ ನಿಯಮಾನುಸಾರ ಕ್ರಮವಹಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಸಿದ್ದರಾಮಯ್ಯನವರು, ಇದು ಒಂದು ರಾಜ್ಯದ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆ ವಿಷಯವು ಸರ್ಕಾರದ ರೂಲ್ಸ್ಗಳಿಗೆ ಒಳಪಟ್ಟಿರುವುದಾಗಿರುತ್ತದೆ. ಹಾಗಾಗಿ 7ನೇ ವೇತನ ಆಯೋಗ ತನ್ನ ವರದಿಯನ್ನು ನೀಡುತ್ತೆ, ಅದನ್ನು ನಮ್ಮ ಒಂದು ಆರ್ಥಿಕ ಇಲಾಖೆ ಮತ್ತು ಆರ್ಥಿಕ ಬೆಳವಣಿಗೆ, ಆರ್ಥಿಕ ಸ್ಥಿತಿಗತಿ ಯಾವ ರೀತಿ ನಡೀತಾ ಇದೆ ರಾಜ್ಯದ್ದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿಯಾದಂಥ ಫಿಟ್ಮೆಂಟ್ ಫ್ಯಾಕ್ಟರ್ಗಳು ನೀಡ್ತೀವಿ, ಯಾವ ರೀತಿಯಾದಂಥ ಡಿಸಿಷನ್ಗಳು ತೆಗೆದುಕೊಳ್ತೀವಿ ಅಂತ. ಸೊ ಒಟ್ಟಿನಲ್ಲಿ ನೋಡೋದಾದರೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿರುವಂಥ ನಿಲುವಲ್ಲಿ ನೀಡ್ತಿದ್ದಾರೆ. ಸಲ್ಲಿಕೆ ಆದ ನಂತರ ಏನೊಂದು 7ನೇ ವೇತನ ಆಯೋಗದ ವರದಿ ಬಂದ ಮೇಲೆ ಯಾವ ರೀತಿಯಾದಂಥ ವರದಿ ಬರುತ್ತೆ, ಅದನ್ನು ಹಣಕಾಸು ಇಲಾಖೆ ಸ್ವಲ್ಪ ಒಂದು ಯಾವ ರೀತಿಯಾದಂಥ ಪರಿಸ್ಥಿತಿ ಇವಾಗ ನಡೀತಾ ಇದೆ ಅದರೆಲ್ಲದರಗಳ ಬಗ್ಗೆ ಒಂದಿಷ್ಟು ಅಧ್ಯಯನವನ್ನು ಮಾಡಿ ಒಂದು ಸಾಮೂಹಿಕವಾಗಿ ಒಂದು ಸರ್ಕಾರಿ ನೌಕರರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಒಂದು ಡಿಸಿಷನ್ನ ತೆಗೆದುಕೊಳ್ಳಲಾಗುವುದು ಅನ್ನೋ ಒಂದು ಮಾತನ್ನು ಇಲ್ಲಿ ಇವತ್ತಿನ ಒಂದು ಕ್ಯಾಬಿನೆಟ್ನ ಸಭೆಯಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನಾವೆಲ್ಲ ಒಂದು ವಿಷಯಗಳನ್ನು ತಿಳಿದುಕೊಂಡಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಇಲ್ಲಿ ಕನ್ಫರ್ಮ್ ಆಗ್ತಾ ಇರುವಂಥದ್ದು 7ನೇ ವೇತನ ಆಯೋಗದ ವಿಚಾರವನ್ನು ಸಭೆಯಲ್ಲಿ ಇಡ್ತಾ ಇದ್ದಾರೆ. ಸೊ ದಟ್ ಈಸ್ ಗುಡ್ ನ್ಯೂಸ್. ಏನಕ್ಕಂದರೆ ಆಲ್ರೆಡಿ ಲೇಟ್ ಆಗಿದೆ, ಬಟ್ ಇವಾಗ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡುವ ಮುಖಾಂತರನೇ ಹಳೆ ಪಿಂಚಣಿ ವ್ಯವಸ್ಥೆ ಮತ್ತು 7ನೇ ವೇತನ ಆಯೋಗವನ್ನು ನೀಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸುಮಾರು 2 ತಿಂಗಳು ಇನ್ನೂ ಸಮಯಾವಕಾಶ ಉಳಿದಿದೆ. ಆಲ್ರೆಡಿ ತಮ್ಮ ಒಂದು ರಿಪೋರ್ಟ್ ನೀಡೋದಕ್ಕೆ ಗಡುವು ಏನು ಇತ್ತು ಅದನ್ನು 6 ತಿಂಗಳು ವಿಸ್ತರಣೆ ಮಾಡಿ ನೀಡಲಾಗಿದೆ 7ನೇ ವೇತನ ಆಯೋಗದ ಸಮಿತಿಗೆ. ಸೊ ಮತ್ತೆ ಇವಾಗ ನೀಡಿ ಕೂಡ 3 ತಿಂಗಳಾಗ್ತಾ ಇದೆ. ಇನ್ನೂ 2 ತಿಂಗಳಲ್ಲಿ ತನ್ನ ಒಂದು ರಿಪೋರ್ಟ್ ನೀಡುತ್ತೆ. ರಿಪೋರ್ಟ್ ಬಂದ ಮೇಲೆ ಅಬ್ಬಬ್ಬ ಅಂದರೂ 1 ತಿಂಗಳಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ 7ನೇ ವೇತನದ ಅವಧಿಯಲ್ಲಿಯೇ ಅದರ ಒಂದು ಪರಿಷ್ಕೃತ ಸ್ಟ್ರಕ್ಚರ್ನಲ್ಲಿಯೇ ಸಂಬಳ ಅಕೌಂಟ್ಗೆ ಸೇರೋದು ಅಂತ ನಮಗೆಲ್ಲರೂ ಗೊತ್ತಿರುವಂಥ ವಿಷಯ. ಸೊ ದಟ್ ಈಸ್ ಆಲ್ ಅಬೌಟ್ ಯುನೋ ಲೈಕ್ 7th Pay Commission. ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ದಯವಿಟ್ಟು ಈ ಒಂದು ವೀಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.